ಕಮಲಿ ಹೇಳು ಕಮಲಿ ಏನು ಬೇಜಾರು ಅತ್ತಮ್ಮ ನೆನ್ನೆಯಿಂದ ನೀವೇನು ತಿಂದಿರಲ್ಲ ಅದಕ್ಕೆಯ ನನಗೆ ಸ್ಯಾನೆ ಬೇಜಾರು ಅಯ್ಯೋ ಕಮಲಿ ಇನ್ಯಾವತ್ತೂ ನಾನು ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಲ್ಲ ಅದು ನಿನ್ನ ಮನೆ ನೀನಲ್ಲಿ ಇರಬೇಕು ನೀನಲ್ಲಿದ್ರೇನೆ ಆ ಮನೆಗೆ ಒಳ್ಳೇದಾಗೋದು ತಡವಾಗಾದರೂ ಇದು ನನಗೆ ಅರ್ಥ ಆಗಿದೆ ಕಮಲಿ ಆ ಮನೆಗೆ ಹೋಗೋಣ ಆದರೆ ಅದಕ್ಕೂ ಮೊದಲು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳು ಅತ್ತಮ್ಮ ಪದೇ ಪದೇ ಅದೇ ಹೇಳ್ತಿದ್ದೀರಲ್ಲ ನಾನು ಹೇಳಲ್ವಾ ನಿಮ್ಮನ್ನ ಕ್ಷಮಿಸೋ ಅಷ್ಟು ದೊಡ್ಡವಳು ನಾನಲ್ಲ ಇದ್ರಾಗ ನಿಮ್ದೇನೋ ತಪ್ಪಿಲ್ಲ ಅತ್ತಮ್ಮ ಹಾಗಾದ್ರೆ ನಡೆದಿದ್ದನ್ನೆಲ್ಲ ಮರೆತು ನನ್ನ ಜೊತೆ ಮನೆಗೆ ಬರ್ತೀಯ ಬರ್ತೀನಿ ಅತ್ತಮ್ಮ ಆದ್ರೆ ನಂದೊಂದು ಷರತ್ತು ಐತೆ ಅದಕ್ಕೆ ನೀವು ಒಪ್ಕೊಂಡ್ರೆ ಮಾತ್ರ ಹೇಳು ಕಮಲಿ ಅದೇನು ಅಂತ ನೀನೇನೇ ಹೇಳಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ ಇನ್ನು ಮುಂದೆ ನಿನ್ನ ಯಾವ ಮಾತಿಗೂ ನಾನು ಇಲ್ಲ ಅನ್ನಲ್ಲ ನೀವು ಮನೆಗೆ ಹೋದ ತಕ್ಷಣ ಊಟ ಮಾಡಬೇಕು ಮಾತ್ರ ತಗೋಬೇಕು ಸರಿನಾ ಆಯ್ತು ಕಮಲಿ ಅಲ್ಬಿಡಿ ಮೊದ್ಲು ಮನೆಯಿಂದ ಹೊರಗಡೆ ಹೋಗಿ ಈ ವಿಷಯನ ಯಾರಿಗಾರ ಹೇಳಲೇಬೇಕು ಈ ಅನಿಕ ನಿಜರೂಪನ ಬಯಲು ಮಾಡಲೇಬೇಕು ಹಲೋ ಕಮಲಿ ತಾತ ಕಮಲಿ ಅವರಲ್ಲ ನಾನು ರಿಷಿ ಮಾತಾಡೋದು ಅಯ್ಯೋ ರಿಷಿನಾ ಕಮಲಿಗೆ ಸ್ವಲ್ಪ ಫೋನ್ ಕೊಡು ತಾತ ಕಮಲಿ ಅವರು ಇಲ್ಲ ಎಲ್ಲೋ ಇಲ್ಲೇ ಆಚೆ ಹೋಗಿರ್ಬೋದು ಏನ್ ವಿಷಯ ಹೇಳಿ ತಾತ ಹಲೋ ಹಲೋ ತಾತ ರಿಷಿ ನಿನ್ ತಕ್ಷಣ ನಾನು ಮೀಟ್ ಮಾಡಕ್ ಆಗ್ತೇನಪ್ಪ ಏನಾಯ್ತು ತಾತ ಏನಾದ್ರೂ ತೊಂದ್ರೆನಾ ಓ ರಿಷಿ ಈಗ ಅದೆಲ್ಲ ಹೇಳಕ್ ಆಗಲ್ಲಪ್ಪ ಈ ಕೂಡಲೇ ನಾನು ಹೇಳಿದ ಕಡೆ ಬರ್ತೀಯಾ ಸರಿ ತಾತ ಈಗ ಎಲ್ಲಿದ್ದೀರಾ ನೀವು ತುರಳ್ಳಿ ಫಾರೆಸ್ಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಲ್ಲೊಂದು ಆಲದ ಮರ ಇದೆ
ಅಲ್ಲಿಗೆ ಬಂದ್ಬಿಡು. ಹಾ ಸರಿ ತಾತ, ನಾನು ಈಗಲೇ ಹೊರಟೆ. ತಾತ ಏನಾಗಿದೆ? ಸಡನ್ ಆಗಿ ಹೊರಟ್ ಬಾ, ಮೀಟ್ ಆಗ್ಬೇಕು ಅಂತ ಹೇಳ್ತಿಯಾರ? ಪ್ಲೆಸೆಂಟ್ ಸರ್ಪ್ರೈಸ್. ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಮನೆಯೊಳಗೆ ಕಾಲಿಡ್ತಿದ್ದೀರಾ? ಇದು ಕನ್ಸೋ ನನ್ಸೋ ಗೊತ್ತಾಗ್ತಿಲ್ಲ ತಾರ. ನನ್ಸೇ ರಮೇಶ್. ಅಲ್ಲ ತಾರ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕಮಲಿ ಮೇಲೆ ಸಿಡ್ಸಿಡಿ ಅಂತಿದ್ದೆ, ಈಗ ನೋಡಿದ್ರೆ ಸೊಸೆ ಕೈ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಿದ್ಯಾ? ಏನು ಟಿವಿ ನೋಡಿ ನಾನೋದೇ ಆಯ್ತಾ? ಅಲ್ಲಮ್ಮ ಕಮಲಿ, ನೀನ್ ಎಲ್ಲಕ್ಕೆ ಹೋಗ್ಬಿಟ್ಟಿದ್ದೆ? ರಮೇಶ್, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿರಂತ್ ಕೆಟ್ಟವನು ಅಂತ ಕಮಲಿ ಎಷ್ಟು ಹೇಳಿದ್ರು, ನಾನು ಇವಳ ಮಾತನ್ನ ನಂಬಲೇ ಇಲ್ಲ. ಅದು ಒಂದಾದ್ರೆ ನಮ್ಮ ಮನೇಲಿ ಇಷ್ಟೆಲ್ಲ ಆಗೋದಕ್ಕೆ ಇವಳೇ ಕಾರಣ ಅಂತ ನಾನು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗು ಅಂತಾನು ನಾನು ಹೇಳ್ಬಿಟ್ಟೆ. ಏನ್ ಹೇಳ್ತಿದ್ಯ ತಾರ? ಹೌದು ರಮೇಶ್, ನನಗೆ ಒಂದು ಮಾತು ತಿರುಗಿ ಹೇಳ್ದೆ, ಬ್ಯಾಗ್ ತಗೊಂಡು ಹೊರಟಿದ್ಲ. ಅಷ್ಟೊತ್ತಿಗೆ ನ್ಯೂಸ್ ನೋಡಿ ನನ್ನ ತಲೆಗೆ ಬಡ್ದಿದ್ ಮಂಕ್ ಇಳಿತು. ಅದಕ್ಕೆ ನಾನೇ ಹೋಗಿ ಅವಳನ್ನ ಕರ್ಕೊಂಡ್ ಬಂದೆ. ಅಲ್ಲ ತಾರ, ಇನ್ನು ಸ್ವಲ್ಪ ಹೊತ್ತು ಹೋಗಿದ್ರೆ ಕಮಲಿ ಎಲ್ಲಾದ್ರೂ ಹೊರಟೋಗಿದ್ರೆ ಆಗೇನ್ ಮಾಡ್ತಿದ್ದೆ? ಅದಕ್ಕೆ ತಾರ ಹೇಳೋದು, ಕಮಲಿ ಏನೇ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ. ತಾರ ಯಾವತ್ತೂ ಅಷ್ಟೆ, ಮೊದಲು ಮನೆಯವ್ರ ಮಾತು ನಂಬಬೇಕು, ಆಮೇಲೆ ಹೊರಗಿನವ್ರ ಮಾತು. ಹೌದಮ್ಮ, ನೀನೇನಮ್ಮ ತಾರ ಹೋಗು ಅಂದ ತಕ್ಷಣ ಹೊರಟೋಗ್ಬಿಡೋದ ಕಮಲಿ? ಮಾವಯ್ಯ, ಆಗೇದಾಗೋಯ್ತು, ಈಗ ಅದ್ರ ಬಗ್ಗೆ ಮಾತ್ಯಾಕೆ? ಈಗ ನಾನು ಅತ್ತೆಮ್ಮ ಅದನ್ನೆಲ್ಲ ಮರೆತು ವಾಪಸ್ ಮನೆಗೆ ಬಂದಾಯ್ತಲ್ಲ. ಸರಿ, ಅಲ್ಲಿಗೆ ಅತ್ತೆ ಸೊಸೆ ಒಂದಾಗಿ ಅದಕ್ಕೆ ಅಲ್ವೇ ಅದೇನೋ ಹೇಳ್ತಾರಲ್ಲ, ಎರಡು ಜಡೆ ಒಂದಾಗ್ಬಿಟ್ರೆ ಮೀಸೆ ಮೂಲೆ ಸೇರ್ಬಿಡುತ್ತಂತೆ. ಮಾವಯ್ಯ, ಈಗ ನಂಗೆ ಸ್ಯಾನೆ ಕೆಲ್ಸ ಐತೆ, ಮೊದ್ಲು ಅತ್ತೆಮ್ಮ ಊಟ ಮಾಡ್ಬೇಕು. ಅತ್ತೆಮ್ಮ ನೀವ್ ನನ್ ಜೊತೆ ಬನ್ನಿ. ಹೌದು, ಇಲ್ಲಿಗೆ ಸತ್ಯಾಗ್ರಹ ಎಂಡು. ಋಷಿ ಯಾಕೆ ಇನ್ನೂ ಬಂದಿಲ್ಲ? ಹೊರಟಿರ್ತಾನ ಇಲ್ವೋ? ಇಲ್ಲ ಇಲ್ಲ, ಹೊರಟಿರ್ತಾನೆ. ನಾನ್ ಹೇಳಿದೀನಿ ಅಂದ್ಮೇಲೆ ಅವನು ಅದನ್ನ ತಾತ್ಸಾರ ಮಾಡೋದಿಲ್ಲ. ಅವನ್ ಬಂದ ತಕ್ಷಣ ಈ ಅನಿಕಾ ಏನು ಅಂತ ಅವನ ಹತ್ರ ಎಲ್ಲ ಹೇಳ್ಬಿಡ್ಬೇಕು. ಪಾಪ, ಕಮಲಿ ಮನೆ ಬಿಟ್ಟು ಹೋಗಿದಾಳೆ ಅಂತ ಈ ಅನಿಕಾ ಹೇಳಿದ್ಲು. ಕಮಲಿನ ತಕ್ಷಣ ಮನೆ ಕರ್ಕೊಂಬ ಅಂತ ಋಷಿಗೆ ಹೇಳ್ಬೇಕು. ಈ ಅನಿಕನ ರೂಮ್ ಅಲ್ಲಿ ಕೂಡ ಹಾಕಿ ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು, ಇಲ್ಲದ್ರೆ ಅವಳು ಇಲ್ಲಿಗೆ ಬರಕ್ ಬಿಡ್ತಾ ಇದ್ಲ.
ಬಂದಾಯ್ತು ಕಣೋ ಮುದುಕ. ಯಾರು ಯಾರು ನೀನು? ನಿನ್ನೆ ಕೇಳ್ತಿರೋದು ಯಾರು ನೀನು? ಏನೋ ಮುದುಕ, ನನ್ನನ್ನೇ ಕೂಡ ಹಾಕಿ ಲಾಕ್ ಮಾಡ್ಕೊಂಡ್ ಬರ್ತೀಯ? ಅರಿಕಾ ನೀನಾ? ಹೌದು ನಾನೇ ಕಣೋ. ಏಯ್ ಏಯ್ ಏಯ್, ನಿಂಗ್ ಇವತ್ತಷ್ಟೇ ಹೇಳ್ದೆ ಸುಮ್ಮನಿದ್ ಬಿಡು, ಆಗ ನಿನಗೂ ಸೇಫ್ ನನ್ಗೂ ಸೇಫ್. ಆದ್ರೆ ಎಂತ ಆಟ ಆಟ ಆಡ್ಬಿಟ್ಟಿಯಲ್ಲ ನೀನು. ಮಲ್ಗಿರೋ ಹಾವನ್ನ ಚುಚ್ಚಿ ಚುಚ್ಚಿ ಎಬ್ಸೋದು ಅಂದ್ರೆ ನಿನಗ ಅಷ್ಟಿಷ್ಟ ಏನೋ? ತುಂಬಾ ಮೀಟರ್ ಇದೆ ಕಣೋ ಮುದ್ಕ ನಿನ್ಗೆ. ಹೌದು ಸತ್ಯ, ನನ್ ಕಡೆ ಇರ್ಬೇಕಾದ್ರೆ ಧೈರ್ಯ ಇರ್ಲೇಬೇಕು. ಏಯ್, ಇನ್ನು ನೀನ್ ಆಟ ಏನು ನಡೆಯೋದಿಲ್ಲ. ನನ್ ಮೊಮ್ಮಗ ಬರ್ತಾ ಇದ್ದಾನೆ, ನೀನ್ ಏನು ನೀನೇನೇನ್ ಮಾಡಿದ್ಯಾ ಅಂತ ಎಲ್ಲ ಅವ್ನಿಗೆ ಹೇಳ್ಬಿಡ್ತೀನಿ. ನನ್ನ ಮೊಮ್ಮಗಳ ಜೀವನನ ಹಾಳು ಮಾಡೋದಕ್ಕೆ ನಿನ್ ಕೈ ಸಾಧ್ಯ ಇಲ್ಲ. ಆ ಕಮಲಿ ಹೆಸರು ಮಾತ್ರ ಎತ್ಬೇಡ. ನಾನ್ ಈ ತರ ಆಗಿರೋದಕ್ಕೆ ಕಾರಣನೇ ಅವಳು. ಆ ಕೆಸರು ಕಮಲಿಯಿಂದ ನನ್ ಲೈಫ್ ಕೆಸರಾಗೋಯ್ತು. ನಿನ್ ಮೊಮ್ಮಗಳು ಜೀವನ ಸ್ಪಾಯ್ಲ್ ಆಗ್ಬಾರ್ದು ಅಂತ ನೀನ್ ಇಂತ ಧೈರ್ಯ ಮಾಡಿದ್ಯಾ? ನೀನ್ ರಿಷಿ ಕಾಲ್ ಮಾಡಿದ್ಯಾ ಅಂದ್ರೆ ಅವನ ಇಲ್ಲಿಗೆ ಬರ್ತಾನೆ ಅಲ್ವಾ? ಬರ್ತಾನೆ. ಏಯ್, ಯಾಕೋ ಯಾಕೋ ನನ್ನ ಕೆಟ್ಟವಳಾಗಿ ಮಾಡ್ತಿದ್ಯಾ ಮುದುಕ? ಏಯ್, ಕೆಟ್ಟತನ ತುಂಬಿಕೊಂಡಿರೋ ವಿಷ ಸರ್ಪ ನೀನು. ನಿನ್ನ ನಾನು ಹೊಸದಾಗಿ ಕೆಟ್ಟವಳನ್ನಾಗಿ ಮಾಡ್ಬೇಕಾಗಿಲ್ಲ. ನೀನು ಬದಲಾಗಿದ್ಯಾ ಅಂತ ಅನ್ಪೂರ್ಣ ನಂಬಿದಾಳೆ. ಆದ್ರೆ ನಿನ್ನಲ್ಲಿ ಇಂತ ಕ್ರೌರ್ಯ ಇದೆ ಅಂತ ಅವಳಿಗೆ ಅಂದಾಜ ಇಲ್ಲ. ಆದ್ರೆ ಇವತ್ತು ನಿನ್ ಎಲ್ಲ ಪಾಪಗಳಿಗೂ ಸರಿಯಾದ ಶಿಕ್ಷೆ ಆಗತ್ತೆ. ಬೇಡ ಮುದುಕ, ತುಂಬಿದ್ ಬಿಡು ಬೇಡ. ಊಟ ಮಾಡಿ ಕಮಲಿ. ನಿಂಗೇನು ಬೇಜಾರಿಲ್ಲ ಅಂದ್ರೆ ನೀನೇ ನನಗ್ ತಿನ್ನಿಸ್ತೀಯ. ನನ್ಗೆ ನನ್ನ ಅಮ್ಮನ ಕೈಲಿ ಕೈ ತುತ್ತ ಹಾಕಿಸ್ಕೊಳ್ಳೋದಕ್ಕಿಂತ ತುಂಬಾ ಇಷ್ಟವಾದ ಕೆಲ್ಸ ಅಂದ್ರೆ ಅವಳಗ್ ಊಟ ಮಾಡಿಸೋದು. ಆದ್ರೆ ನನ್ನ ಅಮ್ಮ ನನ್ನ ಬಿಟ್ಟೋದ್ಮ್ಯಾಕೆ ಏಟೋಕಿತ ಊಟ ಮಾಡುವಾಗ ಅವಳಗ್ ನಾನು ಊಟ ಮಾಡಿಸ್ತಿದ್ದೆ ನೆನ್ಸ್ಕೊಂಡು ಕಣ್ಣೀರ್ ಹಾಕಿನಿ. ಅದೇ ಅತ್ತೆಮ್ಮ, ಇವತ್ತಿಗೆ ಆ ಬೇಸರ ನೋವು ನೀನು ನಿಮ್ಮ ಮತ್ತೆ ಹೀಗೆ ಇರಬೇಕು ಅಂತ ನಾನು ಎಷ್ಟು ವರ್ಷದಿಂದ ಆಸೆ ಪಡ್ತಿದ್ದೆ ಗೊತ್ತಾ? ದೇವರಲ್ಲಿ ಎಷ್ಟು ಸರಿ ಬೇಡ್ಕೊಂಡಿದ್ದೇನೋ. ಭಗವಂತ ಮಧ್ಯದಲ್ಲಿ ಏನೇನೋ ಪರೀಕ್ಷೆಗಳನ್ನ ತಂದು ಹೊಡೆದ, ಕಡೆಗೂ ನನ್ನ ಆಸೆ ಪೂರೈಸ್ತ. ಆಮೇಲೆ ಸದಾ ನೀವು ಹೀಗೆ ಇರಬೇಕು. ಮಾವಯ್ಯ, ನಾವ್ ಹೀಗೆ ಇರ್ತೀವಿ, ಆದ್ರೆ ನೀವು ದುಷ್ಟಿ ತಾಕಿಸ್ಬಾರ್ದು. ಇರ್ಲಿ ಬಿಡಮ್ಮ. ಅಮ್ಲಿ, ನನ್ಗೆ ಯಾರಾದ್ರೂ ಈ ಚಾನೆಲ್ ಅವ್ರ ಪರಿಚಯ ಇದ್ದಿದ್ರೆ ಈ ಆದರ್ಶ ದಂಪತಿಗಳು ಹಾಗೆ ಹೀಗೆ ಅಂತಲ್ಲ ಏನೋ ಕಾರ್ಯಕ್ರಮ ಮಾಡ್ತಾರಲ್ಲ,
ಆ ತರನೇ ನಿಮ್ಮಿಬ್ರದ್ದು ಒಂದ್ ಎಪಿಸೋಡ್ ಆದರ್ಶ ಅತ್ತೆ ಸೊಸೆ ಅಂತ ಟ್ವಿಟ್ ಮಾಡಿ ಟೆಲಿಕಾಸ್ಟ್ ಮಾಡೋರು ಅಂದ್ರೆ ಬೇರೆ ಅತ್ತೆ ಸೊಸೆಯರಿಗೆ ಅದೊಂದು ಸ್ಫೂರ್ತಿ ಸಿಕ್ಕಿರೋದಲ್ವಾ ರಮೇಶ್ ಇದು ನಿಮ್ಗೆ ಅತಿ ಆಯ್ತು ಅನ್ಸ್ಲಿಲ್ವಾ ಅಪ್ಪ ಭಗವಂತ ಕಡೆಗೂ ಅತ್ತೆ ಸೊಸೆ ಒಂದಾಗೋ ಹಾಗೆ ಮಾಡ್ತೀಯಲ್ಲ ಇವ್ರು ಸದಾ ಹೀಗೆ ಇರ್ಲಪ್ಪ ಅರೆ ಇಂಥ ಒಳ್ಳೆ ಸೀನ್ ನೋಡೋದನ್ನ ನನ್ನ ಮಗ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ರಮೇಶ್ ಋಷಿ ಎಲ್ಲಿ ಆಗ್ಲೇ ಅದೇನೋ ಸ್ವಲ್ಪ ಕೆಲಸ ಇದೆ ಅಂತ ಅವಸರದಲ್ಲಿ ಹೋದ ಇಲ್ಲಿ ಹೋದ ಗೊತ್ತಿಲ್ಲ ಏ ನಾನು ಸುಮ್ಮನೆ ಇದ್ರು ಆ ವಿಧಿ ಸುಮ್ಮನೆ ಇರೋದಿಲ್ಲ ಇವತ್ತಿಗೆ ನಿನ್ನ ಪಾಪದ ಕೊಡ ತುಂಬ್ತು ನನ್ನ ಋಷಿ ಬರ್ತಾ ಇದ್ದಾರೆ ನೋಡಲ್ಲಿ ನನ್ ಮೊಮ್ಮಗ ಬಂದ್ಬಿಟ್ಟ ಏ ಇನ್ನು ನಿನ್ ಕತೆ ಮುಗಿಯಿತು ಕಡೆ ಹೌದು ಕಣೋ ಮುಗೀತು ಕತೆ ಮುಗೀತು ಈಗ ಏನು ಮಾಡಕ್ ಆಗಲ್ಲ ಆದ್ರೆ ಕತೆ ಮುಗ್ದಿದ್ದು ನಂದಲ್ಲ ನಿಂದು ತಪ್ಪ ಮಾಡ್ಬಿಟ್ಟೆ ಮುದ್ಕ ನೀನು ತಪ್ಪ ಮಾಡ್ಬಿಟ್ಟೆ ಒಂದ್ ತಪ್ಪ ಮಾಡ್ದವನು ಮತ್ತೆ ಮತ್ತೆ ಅದೇ ತಪ್ಪ ಮಾಡ್ತಾನೆ ಬಟ್ ಆ ತಪ್ಪು ರಿಪೀಟ್ ಆಗ್ಬಾರ್ದು ಅಂದ್ರೆ ಲೊಕೇಶನ್ ಇಲ್ಲೇ ತೋರಿಸ್ತಿದ್ಯಲ್ಲ ಎಲ್ಲಿದ್ದಾರೆ ಲತಾ